ನೀವು ನಾಳೆ ಸೆಷನ್ ಅಲ್ಲಿ ಹೇಳ್ಬಿಡಿ, ನಮ್ಮ ಶಾಸಕರು ಬಿಟ್ರೆ ಯಾವ ಶಾಸಕರು ನಾನು ಭೇಟಿ ಮಾಡೋದು ಬೇಡ ಅಂತ ಹೇಳ್ಬಿಡಿ, ನಾವು ಭೇಟಿ ನಿಮಗೆ ಮಾಡಲ್ಲ. ನೀವು ಸಿಕ್ಕಿದಾಗ ಭೇಟಿ ಮಾಡಿ ಅಂತ ಕೇಳ್ತೀರಿ, ಭೇಟಿ ಮಾಡಿದ್ರೆ ಈತ ನಿಮ್ ಶಾಸಕರು ನಮ್ಮನ್ನ ಅವಮಾನ ಮಾಡ್ತಾರೆ. ಇದು ನನ್ನ ಒಂದು ವ್ಯಕ್ತಿತ್ವಕ್ಕೆ ಶೋಭೆ ತರತಕ್ಕಂಥ ವಿಷಯ ಇದು. ಅದು ಪ್ರಜಾಪ್ರಭುತ್ವದ ಕಾನೂನುಬದ್ಧವಾಗಿ ಶಾಸಕನಾಗಿದ್ದೀನಿ, ಇದು ಶಾಸಕ ನಾನು ತೃಪ್ತಿಯಾಗಿದ್ದೀನಿ. ಪಕ್ಷ ನನ್ನ ಟಿಕೆಟ್ ಕೊಟ್ಟಿದ್ದೆ, ಪಕ್ಷ ಬಿಪರ್ ಕೊಟ್ಟು ಗೆಲ್ಸಿದ್ದಾರೆ. ಅದನ್ಬಿಟ್ಟು ಸಿದ್ದರಾಮಯ್ಯವ್ರನ್ನ ಮಾನ್ಯ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಮುಖ್ಯಮಂತ್ರಿ ಅಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳು. ನಿಮ್ಮನ್ನು ಈಗಾಗಲೇ 4 ಸಲ ನಾನು ಭೇಟಿಯಾಗಿದ್ದೇನೆ, ಅನುದಾನವನ್ನು ಕೇಳಿದ್ದೇನೆ, ಅಭಿವೃದ್ಧಿಗೆ ನಾನು ಕೇಳಿದ್ದೇನೆ, ನೀವು ಅದಕ್ಕೆ ಸ್ಪಂದಿಸಿದ್ದೀನಿ, ನಿಮಗೆ ಥ್ಯಾಂಕ್ಸ್ ಹೇಳಿದ್ದೀನಿ. ಡಿಸಿಎಂ ಅವರು ಮೀಟ್ ಮಾಡಿದ್ದಾರೆ, ಮೀಟ್ ಮಾಡಿ ಕೇಳಿದ್ರು, ಮೀಟ್ ಮಾಡಿದೀವಿ. ಸೊ ಅವರ ಅಹವಾಲವನ್ನು ಸ್ವೀಕಾರ ಮಾಡಿದೀವಿ. ಯಾವತ್ತು ನಾವು ಪಕ್ಷ ಬಿಡ್ತೀವಿ, ಪಕ್ಷ ಬರ್ತೀವಿ ಅಂತ ಯಾವತ್ತು ಹೇಳಿಲ್ಲ. ಆದ್ರೆ ಎಂಪಿ ಎಲೆಕ್ಷನ್ ಟೈಮಲ್ಲಿ ಇದೊಂದು ಏನಂತಾರೆ, ಇದನ್ನ ತೇಜೋವಧೆ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಗುಮಾನೆ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಕೇವಲ ಒಂದು 2-3 ತಿಂಗಳು ಎಂಪಿ ಎಲೆಕ್ಷನ್ ಟೈಮಲ್ಲಿ ಇಬ್ಬರು ಶಾಸಕರ ಮೇಲೆ, ಇವತ್ತು ನಾವು ಬಡತಾಯಿಗಳಾಗಿದ್ದೀವಿ, ಇಬ್ಬರು ಶಾಸಕರ ಮೇಲೆ ಬರ್ತಾರೆ, ನಮ್ ಜೊತೆ ಮಾತಾಡಿದ್ದಾರೆ ಅನ್ನೋದು ಸತ್ಯಕ್ಕೆ ದೂರವಾಗಿರ್ತಕ್ಕಂತ ಮಾತು. ಮಾನ್ಯ ಶಾಸಕರು ಯಾರು ಹೇಳಿದ್ದಾರೆ, ಅವರು ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳು, ಮೋಸ್ಟ್ಲಿ ಪ್ರೀತಿ ಜಾಸ್ತಿ ಆಗಿ ಮಾತ್ರ ಹೇಳಿರ್ಬೋದು, ನನಗೆ ಗೊತ್ತಿಲ್ಲ. ಬಹುಶಃ ಎಲ್ಲೂ ನಾನು ಕೂಡ ಬಹಿರಂಗವಾಗಿ ನನ್ನ ಕಾಂಗ್ರೆಸ್ ಪಕ್ಷ ಸೇರ್ತೀನಂತ ಕೂಡ ನನಗೆ ಹೇಳಿಲ್ಲ. ಜೂ ನಾನು ಮುಖ್ಯಮಂತ್ರಿಗಳು ಮೀಟ್ ಮಾಡಿದ ನಿಜ, ಡಿಸಿಎಂ ಅವ್ರು ಮೀಟ್ ಮಾಡಿದ ನಿಜ, ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ಕೂಡ ನನಗೆ ಆಹ್ವಾನ ನೀಡಿದ್ದಾರೆ, ಇನ್ಕ್ಲೂಡಿಂಗ್ ಕೊತ್ತೂರು ಜಿಮ್ಮ ಜನತರ್ಪ ನನ್ನ ಒಂದು ಆಹ್ವಾನ ನೀಡಿದ್ದಾರೆ. ಸೊ ಆದ್ರೆ ಯಾವ ಸಂದರ್ಭದಲ್ಲಿ ಮೀಟ್ ಮಾಡಿದ್ರು ಅಂತ ಅವರೇ ಹೇಳ್ಬೇಕಾಗುತ್ತೆ, ಏನ್ ಹೇಳಿದ್ರು ಅಂತ ಅವರೇ ಹೇಳ್ಬೇಕಾಗುತ್ತೆ, ನಾನು ಅವ್ರಿಗೆ ಏನ್ ಹೇಳಿದ್ರು ಅಂತ ಅವ್ರು ಹೇಳ್ಬೇಕಾಗುತ್ತೆ. ಈಗಾಗಲೇ ನಾನು ಮದುವೆಯಾಗಿರ್ತಕ್ಕಂತ ವ್ಯಕ್ತಿ, ಇವತ್ತು ಏನಾಗ್ತದೆ ಅಂದ್ರೆ ನಾವೆಲ್ಲ ನೀವೆಲ್ಲ ಗೊತ್ತಿದೆ, ನಾವೆಲ್ಲ ಸಂಸಾರಸ್ಥರು. ಒಂದ್ ಪಕ್ಷ ನಮಗ್ ಕೊಟ್ಟಾಗ, ಒಂದ್ ಪಕ್ಷ ನಮ್ಗೆ ಇಟ್ಟಾಗ ಅದನ್ನ ಸದೃಢಗೊಳಿಸತಕ್ಕಂತ ಶಕ್ತಿ ನಮ್ಗಿದೆ. ಸೊ ಯಾವುದೇ ಕಾರಣಕ್ಕೂ ಈ ಚಿಕ್ಕ ವಯಸ್ಸಲ್ಲಿ ಆ ಕೆಲಸ ಮಾಡಕ್ ನಾನು ರೆಡಿ ಇಲ್ಲ, ಇದು ಸತ್ಯಕ್ಕೆ ದೂರವಾಗಿದ್ದ ಮಾತು. ಆಹ್ವಾನ ನೀಡಿದ್ದಾರೆ, ಸಂತೋಷ, ನಿಮ್ಮ ಪ್ರೀತಿ ಹಿಂಗೆ ಇರಲಿ. ಈ ಪ್ರೀತಿನ ಕೋಲಾರ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲ ಕೈ ಜೋಡಿಸೋಣ. ಅದ್ ಬಿಟ್ರೆ ಈ ತರ ತೇಜೋವಧ ಮಾಡಿ ಸೂಚಕರು, ಸೂಚಕರು ಫೈನಾನ್ಸ್ ಅಂದ್ಬಿಡೋದು ಇನ್ನೂ ಚೆನ್ನಾಗಿರ್ತದಲ್ಲ, ಸೂಚಕರು, ನಾನು ಸೂಚಕರು, ರಮೇಶ್ ಕುಮಾರ್ ಸೂಚಕರು, ಪಾಪ ಅವರೆಲ್ಲ ಪಾಪ ರಮೇಶ್ ಕುಮಾರ್ ಸೋತಿ ತೋಟದಲ್ಲಿದ್ದಾರೆ. ಸೊ ಅವ್ರ ಹೆಸರು ಬಳಸೋದು, ಈಗಾಗಲೇ ಊಟದಲ್ಲಿ ತೋಟದಲ್ಲಿ ಊಟ ಮಾಡೋದು, ಇವೆಲ್ಲ ಸ್ಕೆಚ್ ಹಾಕೋದು, ಇದು ರಾಜಕೀಯ ಗುಮಾನಿಗಳು. ಬಹುಶಃ ನಾನು ಕೋಲಾರ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಪ್ರತಿ ಸೆಷನ್ ಅಲ್ಲೂ, ಇವತ್ತು ಬೆಳಗಾವಿ ಸೆಷನ್ ಅಲ್ಲೂ ಹಾಗೂ ನಮ್ಮ ಬೆಂಗಳೂರು ಸೆಷನ್ ಅನ್ನು ನಾನು ಕೋಲಾರ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದೀನಿ, ಬೇರೆ ಮುಳುಬಾಗಿಲ ಬಗ್ಗೆ ಮಾತಾಡಲಿಲ್ಲ. ಕೋಲಾರ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿ ನಮ್ಮೆಲ್ಲರ ಹಾತ ಕರ್ತವ್ಯ. ನಾವು 6 ಜನ ಸೇರ್ಕೊಂಡು ಕೋಲಾರದ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಮಾಡೋಣ, ನಿಮ್ ಜೊತೆ ಕೈ ಜೋಡಿಸ್ತೀವಿ, ನಿಮ್ ಜೊತೆ ಇರ್ತೀವಿ, ನಿಮ್ ಜೊತೆ ಪ್ರೀತಿ ಕೊಡ್ತೀವಿ. ಆದ್ರೆ ನಿಮ್ದೇ ಬೇರೆ ಬಸ್ಸು, ನಮ್ದೇ ಬೇರೆ ಬಸ್ಸು ಅದಲ್ವಾ. ಇದನ್ನ ದಯವಿಟ್ಟು ಜನಕ್ಕೆ ನನ್ ಬಗ್ಗೆ ತಪ್ಪು ಸಂದೇಶ ಹೊರಡಿಸೋದು. ಈಗಾಗಲೇ ಮತ್ತು ಬಿಜೆಪಿ ಮತ್ತು ಜೆಡಿಎಸ್ ಅವರು ಎಂಪಿ ಕ್ಯಾಂಡಿಡೇಟ್ ಅಂತ ನನಗೆ ಒಂದು ಆಹ್ವಾನ ಕೊಟ್ಟಿದ್ದಾರೆ, ನಾನು ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ. ಬಹುಶಃ ಅದರ ಒಂದು ಸಮಯದಲ್ಲಿ ಕಾಂಗ್ರೆಸ್ ಬರ್ತಾರೆ ಅನ್ನೋದನ್ನ ಎರಡೂ ಪಕ್ಷಕ್ಕೆ ಗೊಂದಲ ನೀಡೋದು, ನನ್ನ ಕಾರ್ಯಕರ್ತರು ಗೊಂದಲ ನೀಡೋದು, ಇದೆಲ್ಲ ತಪ್ಪಾಗುತ್ತೆ. ದಯವಿಟ್ಟು ಒಬ್ಬ ಶಾಸಕರಾಗಿ ಒಂದು ಹೇಳಿಕೆ ಕೊಡಕ್ಕಿಂತ ಮುಂಚೆ ಒಂದು ಪ್ರಜಾಪ್ರಭುತ್ವದ ಒಂದು ಅಡಿಯಲ್ಲಿ ಒಂದು ಕಾನೂನು ಚೌಕಟ್ಟಿನಲ್ಲಿ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಸೂಕ್ತ ಅಂತ ನಾನು ನನ್ನ ಈ ಸಂದರ್ಭದ ಅನಿಸಿಕೆ ಅಂತ ಹೇಳ್ತೀನಿ. ಮೀಟ್ ಮಾಡಿ ಇತ್ತೀಚೆಗೆ ಹೋದವ್ರ ಜೊತೆ ಹೋಗಿದ್ರೆ ಅದು ಸರಿ, ಇವ್ರಿಗೆ ಒಪ್ಪಿಸಿಲ್ಲ ಅಂತ ಅನ್ಸುತ್ತೆ. ಮೇ ಬಿ ಅದು ಅವರು ಕೂಡ ಕಾಂಗ್ರೆಸ್ ಪಕ್ಷನವರೇ, ಅವರು ಕೂಡ ಕಾಂಗ್ರೆಸ್ ಪಕ್ಷನವರೇ. ನಾನು ಹೇಳ್ತೀನಿ ನೋಡಿ, ಮೊನ್ನೆ ಸಿದ್ದರಾಮಯ್ಯವ್ರನ್ನ ಮೀಟ್ ಮಾಡಿ ಸುಳ್ಳು ಅಂತ ಹೇಳ್ತಾರೆ, ನಿಜನೇ. 3 ದಿವಸ ಹಿಂದೆ ಕೂಡ ಮೀಟ್ ಮಾಡಿದ್ದಾರೆ. ಅಲ್ಲಿ ರಾಜಕೀಯ ವಿಚಾರವಾಗಿ ಒಂದು ಸುತ್ತಿನ ಮಾತುಕತೆ ನಡೆದಿದೆ ಅಂತ ಹೇಳ್ತಾರೆ. ನೀವು ಕಾಂಗ್ರೆಸ್ ಹೋಗುವ ಬಗ್ಗೆ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ ಅನ್ನೋದು ಅವರು ಗಂಭೀರ ಆರೋಪ ಮಾಡುವಂತದ್ದು. ನೀವು ಸಿಎಂ ಭೇಟಿ ಮಾಡಿದ್ರೆ ಡಿಸಿಎಂ ಭೇಟಿ ಮಾಡಿದ್ರೆ ಪ್ರಮುಖವಾದ ಒಂದು ಸುತ್ತಿನ ಮಾತುಕತೆ ಆಗಿದೆ ಅಂತ ಅವರು ಹೇಳ್ತಾರೆ. ಇದಕ್ಕೆ ಸತ್ಯಕ್ಕೆ ದೂರವಾಗಿರ್ತಕ್ಕಂತ ಮಾತು, ಸತ್ಯಕ್ಕೆ ತುಂಬಾ ದೂರವಾಗಿರ್ತಕ್ಕಂತ ಮಾತು. ನಾನು ತಮ್ಮೆಲ್ಲರೂ ಗೊತ್ತಿರ್ತಕ್ಕಂತ ವಿಷಯ, ಕೆ ಎಚ್ ಪುನ್ಯಪ್ಪನವರು ಕೂಡ ಇದೇ ಜಿಲ್ಲೆದವರೇ, ಒಂದು ಗಮನ ಇಟ್ಕೊಳ್ಳಿ. ಕೆ ಎಚ್ ಪುನ್ಯಪ್ಪನವರು ಕೂಡ ಒಬ್ಬ ಸಚಿವರು, ಇದು ಗಮನದಲ್ಲಿರಬೇಕು. ಸೊ ಮಾನ್ಯ ಕೊತ್ತೂರು ಜಿ ಮಂಜುನಾಥ್ ಅವರು ಕೂಡ ನನಗೆ ಆಹ್ವಾನ ನೀಡಿದ್ರು, ಎಸ್ ಎಂ ನಾರಾಯಣಸ್ವಾಮಿ ಸರ್ ಕೂಡ ಅವರು ಆಹ್ವಾನ ನೀಡಿದ್ರು, ನಜ್ಜೇಗೌಡರ ಆಹ್ವಾನ ನೀಡಿದ್ರು, ಬಿ ಸುರೇಶ್ ನಮ್ಮ ಸಚಿವರು ಅವರು ಆಹ್ವಾನ ನೀಡಿದ್ರು, ಡಿ ಕೆ ಸಿ ಇವರು ಕೂಡ ಅವರ ಕರ್ಕೊಂಡೋಗಿ ಮೀಟ್ ಮಾಡಿಸಿದ್ರು. ನಾನು ಹೇಳಿದ್ದೀನಿ, ನಮ್ಮ ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳಿದ್ದೀನಿ. ಬಹುಶಃ ಒಂದೇ ಪಕ್ಷದರಾಗಿ ಎರಡೆರಡು ಬಾಗಿಲು ಇಟ್ಕೊಂಡು ನಿಮಗೆ ಆ ಸಂದೇಶ ಇದೆ, ನನಗೆ ಒಂದು ಸಂದೇಶ ಇಲ್ಲ. ಬಟ್ ಏನ್ ಹೇಳ್ತೀನಿ, ನಾನು ಹೋಗಿದ್ ನಿಜ, ಮಾತಾಡಿದ ನಿಜ. ಪ್ರತಿ ಸಾರಿ ಹೋಗ್ಬೇಕಾದ್ರೂ ಮಾನ್ಯ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಇಂಟಿಮೇಟ್ ಮಾಡಿ ಹೋಗಿದ್ದೀನಿ.
ಇಂಟಿಮೇಟ್ ಮಾಡದೆ ಯಾವತ್ತೂ ಹೋಗಿಲ್ಲ ಆಯ್ತಲ್ವಾ. ಅವರು ಸಿಂಪುದ್ರ ಇದಾರೆ, ಫೋನ್ ಮಾಡಿ ನನಗೆ ನಕ್ಕರು ಆಯ್ತಲ್ವಾ, ಇಂಥದಕ್ಕೆಲ್ಲ ತಲೆ ಕೆರೆಸ್ಕೊಂಬೋಣ ಅಂತ. ಈ ಮಾತಿನ ಉದ್ದೇಶ ಏನಂತ, ಅವರು ಲೋಕಸಭಾ ಚುನಾವಣೆ ಅಭ್ಯರ್ಥಿ ಆಗ್ತಿದೆ ಅನ್ನೋ ಒಂದು ಮಾತು ಉಳಿತಾ ಇದೆ. ಈ ಟೈಮಲ್ಲಿ ಈ ಬಾಣ ಯಾಕೆ ಬಂತು? ಇದು ರಾಜಕೀಯದ ಏನಂತ ತಂತ್ರಗಾರಿಕೆ ಅಂತ ಹೇಳ್ತಾರೆ, ಪ್ಯೂರ್ಲಿ ಪುರ್ ರಾಜಕೀಯ ತಂತ್ರಗಾರಿಕೆ ಅದು ಆಯ್ತಲ್ವಾ. ಸೊ ನೆನ್ನೆ ನಾನು ಡೆಲ್ಲಿಲಿ ಇದ್ದೆ, ದೇವೇಗೌಡರ ಜೊತೆ ಒಂದು ಪರ್ಸನಲ್ ವರ್ಕ್ ಮಾಡಿ ಡೆಲ್ಲಿಗೆ ಹೋಗಿದ್ದೆ, ರಾತ್ರಿ ಬಂದೆ. ಇದು ಪ್ಯೂರ್ಲಿ ಫಾರ್ ತಂತ್ರಗಾರಿಕೆ, ರಾಜಕೀಯ ತಂತ್ರಗಾರಿಕೆ ಇದೆಲ್ಲ. ಫಸ್ಟ್ ನಾನೊಂದು ಮಾತ್ರ, ಈ ತಂತ್ರಗಾರಿಕೆ ಬಿಟ್ಟು ಇವತ್ತೇನು ಅಭಿವೃದ್ಧಿ ಆಗ್ತದೆ, ಅಭಿವೃದ್ಧಿ ಕಡೆ ಗಮನ ಕೊಡೋದು ನನಗೆ ಸೂಕ್ತ, ನಾನು ನಿಮ್ಮನ್ನ ಪ್ರೀತಿ ಮಾಡ್ತೇನೆ, ಅಭಿವೃದ್ಧಿ ಕಡೆ ಗಮನ ಕೊಡೋದು ಸೂಕ್ತ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ. ನಾವು ಮಾಡ್ತಕ್ಕಂಥ ಸಾಕಷ್ಟು ಒರೆಸಿದಾವೆ, ಏನು ಕೋಲಾರ ಜಿಲ್ಲೆ ಸಂಬಂಧಪಟ್ಟಂಗೆ ಸಾಕಷ್ಟು ಒರೆಸಿದಾವೆ. ಇದೇ ಅಧಿವೇಶನದಲ್ಲಿ ನಾನು ಸ್ಟ್ರೈಕ್ ಮಾಡ್ತಾ ಇದ್ದೀನಿ, ಏನಂತಂದ್ರೆ ಕೈಗಾರಿಕಾ ಉದ್ಯಮದ ಬಗ್ಗೆ ವಿರುದ್ಧವಾಗಿ ಸ್ಟ್ರೈಕ್ ಮಾಡ್ತಾ ಇದ್ದೀನಿ. ಕೋಲಾರ ಜಿಲ್ಲೆಯಲ್ಲಿ ಏನ್ ಮಾಡ್ತಾವ್ರೆ ಅನ್ನೋದನ್ನ ನಾನು ವಿತ್ ಸಾಕ್ಷಿ ಸಮೇತವಾಗಿ ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ. ಇಂಥದಕ್ಕೆಲ್ಲ ಸಪೋರ್ಟ್ ಮಾಡೋದು ಬಿಟ್ಟು, ನಾವು ಮಾತಾಡೋದು ಬಿಟ್ಟು, ಇವತ್ತು CSR ಫಂಡ್ 2% CSR ಫಂಡ್ ಕೊಡಬೇಕು, ಕೈಗಾರಿಕಾ ಇಂಡಸ್ಟ್ರಿ ಯಾರು ಕೊಡ್ತಾವೆ, ವೇಮಗಾರ ಇಂಡಸ್ಟ್ರಿ ಯಾರು ಕೊಡ್ತಾವೆ, ಇವತ್ತು 80% ಸ್ಥಳೀಯ ಕೆಲಸ ಕೊಡಬೇಕು, ನಮ್ಮ ಎಲ್ಲರೂ ಮೋಸ ಮಾಡ್ತಾವೆ ಯಾರು ಕೈಗಾರಿಕೆಯವರು. ಇದಕ್ಕೆಲ್ಲ ನಾನು ಸೆಷನ್ ಸ್ಟ್ರೈಕ್ ಮಾಡ್ತೇನೆ. ಇಂಥವೆಲ್ಲ ಒಗ್ಗಟ್ಟಾಗಿ ಇದಕ್ಕೆ ಹೋರಾಡಬೇಕು, ಅಭಿವೃದ್ಧಿ ಕೆಲಸ ಮಾಡಬೇಕು. ಅದನ್ನ ಬಿಟ್ಬಿಟ್ಟು KC ವ್ಯಾಲಿ ಬಗ್ಗೆ ಯಾರು ಮಾತಾಡಿಲ್ಲ, ನಾವೆಲ್ಲ ಮಾತಾಡಿದ್ವಿ ಅದಲ್ವಾ. ರೈತರ ಒಂದು ಇದ್ರ ಬಗ್ಗೆ, ಸಂಘರ್ಷ ಬಗ್ಗೆ ಮಾತಾಡಿ, ನಾವು ಇಡೀ ಕೋಲಾರ ಜಿಲ್ಲೆದ ಅಭಿವೃದ್ಧಿ ಬಗ್ಗೆ ಮಾತಾಡೋದು ಬಿಟ್ಟು, ಈ ಟೈಮ್ನಲ್ಲಿ ಒಂದು ಅಭ್ಯರ್ಥಿ ಒಂದು ಆಕಾಂಕ್ಷೆಗೆ ಕೋಲಾರ ಕಾಂಗ್ರೆಸ್ ಸೇರ್ತಾರೆ ಅನ್ನೋದು ಇದು ಯಾವ ಮಟ್ಟಕ್ಕೆ ನಿಮಗೆ ಶೋಭೆ ತರತಕ್ಕಂಥ ವಿಷಯ? ಸರ್, ಇದು ತಂತ್ರಗಾರಿಕೆ ಅಂತಂದ್ರೆ ಏನಿಲ್ಲ, ಕೊತ್ತೂರು ಮಂಜವರು ಕಾಂಗ್ರೆಸ್ ಶಾಸಕರಾಗಿದ್ದಾರೆ, ಈಗ ನೀವು ಹೋದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರೆ. ಇಡೀ ಮಾಧ್ಯಮ ಮಿತ್ರರಲ್ಲಿ ಡೈಲಿ ಹೋಗ್ತಾ ಇದೆ, ಎಲ್ಲಾ ಮಾಧ್ಯಮ ಮಿತ್ರ ನೋಡ್ತಾ ಇದ್ದೀನಿ. ಬಿಜೆಪಿ ಮತ್ತು ಸಾರಿ JDS ಕ್ಯಾಂಡಿಡೇಟ್ ಆಕಾಂಕ್ಷಿ ಬಂದ್ಬಿಟ್ಟು ಸಮೃದ್ಧಿ ಮಂಜುನಾಥ್ ಕೂಡ ಆಹ್ವಾನ ಇದೆ ಅಂತ. ಸೊ ಎಲ್ಲ ಒಂದ್ ಕಡೆ ಏನಾಗುತ್ತೆ, ಈ ಗುಮಾನಿನ ಇದು ಡೈವರ್ಟ್ ಮಾಡ್ಲಿಕ್ಕೆ ಇರ್ಬೋದು ಅಂತ ನನ್ನ ಅನ್ಸುತ್ತೆ. ಸೊ ಮತದಾರರನ್ನ ಗೊಂದಲ ತೀರ್ಸಕ್ಕೆ ಏನೋ ಒಡಕುರು ಉಂಡಾಡು ಇಕ್ರು.